Asa aunty, Asa tamaya anta, tiga edla oru ro. Ellarigu namaste. Namaste. Good Modicare morning. Good Modicare morning. Whatever lagi, nanna apply na the Imran sir, Onkar sir ke nanna heartfelt gratitude helta. Nanna esura Asa tamaya anta, nan tiga edla oru. ಇದು ಪಾಯಿಂಟ್ ಹೀಗೆ ಪಟ್ಟಿನಿ. 3 ವರ್ಷದ ಹಿಂದೆ ನನ್ನ ಲೈಫ್ ಹೇಗೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂತಂದ್ರೆ, ನನ್ನ ಥಾಟ್ ಏನಿತ್ತು, ಯಾವ ಸ್ಕೂಲ್ ಊರಿನಲ್ಲಿ ಸ್ಕೂಲ್ ಇಲ್ವಾ ಆ ಸ್ಕೂಲಿಗೆ ಒಂದು ಗೌರವ ಇಲ್ಲ ಅಂತ ಹೇಳಿ ನಾನು ಖುದ್ದಾಗಿ ಆ ಸ್ಕೂಲಲ್ಲಿ ಹೋಗಿ ಇಂಗ್ಲಿಷ್ ಪಾಠ ಹೇಳ್ತಿದ್ದೆ. ಯಾಕಂದ್ರೆ ಪೇರೆಂಟ್ಸ್ಗೆ ಅದೊಂದು ಕಾನ್ಸೆಪ್ಟ್ ಉಂಟಲ್ಲ, ನಮ್ಮ ಮಕ್ಳು ಇಂಗ್ಲಿಷ್ ಕಾನ್ವೆಂಟಿಗೆ ಓದಬೇಕು ಅಂತ ಕಾನ್ವೆಂಟಿಗೆ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳಲ್ಲಿ. ಈಗ ನನ್ನ ಮನಸ್ಸಲ್ಲಿ ಏನಾಗಿದೆ ಅಂತಂದ್ರೆ, ಯಾವ ಊರಲ್ಲಿ ಮೋದಿ ಕೇರ್ ಡಿಸ್ಟ್ರಿಬ್ಯೂಟ್ ಪಾಯಿಂಟ್ ಇಲ್ವೋ ಅಲ್ಲಿಗೆ ಒಂದು ಗೌರವ ಘನತೆ ಇಲ್ಲ ಅಂತ ನನ್ನ ಲೈಫ್ ಟ್ರಾನ್ಸ್ಫಾರ್ಮೇಶನ್ ನನಗೆ ಸಂಭವನೆ ಆಗಿದೆ ಅಂತ ಹೇಳಲು ಇಷ್ಟಪಡಿಸ್ತೀನಿ. ನನಗೆ ಕೋವಿಡ್ ಆದಾಗ ನನ್ನದು ನೀವು ನಂಬ್ತೀರೇ ಇಲ್ವಾ, ನನ್ನ ಆಕ್ಸಿಜನ್ ಲೆವೆಲ್ 76 ಆಗಿತ್ತು. ನಾನು ಏಕಾಂಗಿ, ಮಕ್ಕಳೆಲ್ಲ ಬೆಂಗಳೂರಲ್ಲಿರೋದು, ನಮ್ಮ ಯಜಮಾನರು ತಿಳ್ಕೊಂಡು 16 ವರ್ಷ ಆಯಿತು. 15 ಎಕರೆ ಬೌಂಡ್ರಿ ತೋಟದಲ್ಲಿ, ಊರೊಳಗೂ ಇಲ್ಲ, 16 ಎಕರೆ ತೋಟದ ಬೌಂಡ್ರಿಯಲ್ಲಿ ನಂದು ಒಂಟಿ ಮನೆ. ಮನೆಯಲ್ಲಿ ಆಳುಗಳಿಲ್ಲ, ಕಾಳುಗಳಿಲ್ಲ. 76 ಆಕ್ಸಿಜನ್ ಲೆವೆಲ್ ಬಂದಾಗ ನಾನು ಫಸ್ಟ್ ಎದ್ದು ಮಾಡಿದ್ದು ನೋನಿನ ಕುದ್ದಿದ್ದು. ಯಾಕಂದ್ರೆ ನನಗೆ ಅದರಲ್ಲಿ ಭರವಸೆ ಇತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ರೂ ನಾನು ಕುಡಿಯೋದು ನೋನಿ. 3 ವರ್ಷದಿಂದ ಸತತವಾಗಿ ನಾನು ನೋನಿನೇ ಕುಡ್ತಿದ್ದೀನಿ. ಸಾಯೋವರೆಗೂ ನಾನು ಮೋದಿ ಕೇರ್ ಪ್ರಾಡಕ್ಟ್ ಬಿಡೋಲ್ಲ. ಯಾಕಂದ್ರೆ ನನ್ನನ್ನು ಕೊರೋನಾದಿಂದ ಹೊರಗೆ ತಂದಿದೆ ನನ್ನ ಮೋದಿ ಕೇರ್ ಸಫಿಗಳು. ಆಕ್ಸಿಜನ್ ಲೆವೆಲ್ ಕಮ್ಮಿ ಆದಾಗ ನೀವು ಇಮ್ಯಾಜಿನ್ ಮಾಡಿ, ನಾನು ನರ್ಸ್ಗೆ ಫೋನ್ ಮಾಡಿದೆ, ನನಗೆ ಬ್ರೀತ್ ಮಾಡೋಕೆ ಆಗ್ತಾ ಇಲ್ಲ, ನನಗೆ ಗಂಟಲು ಹಿಡ್ಕೊಂಡಾಗೆ ಆಗುತ್ತೆ ಅಂತ. ಅವರು ನನ್ನನ್ನು ಡಾಕ್ಟರ್ಗೆ ಕಾನ್ಫರೆನ್ಸ್ ಕಾಲಿಗೆ ಹಾಕಿದ್ರು. ಡಾಕ್ಟರ್ ಅಂದರು 10-20 ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆ 4 ಗಂಟೆವರೆಗೆ ಮಲಗಬೇಡಿ, ನೀವು ಎಚ್ಚರವಾಗಿರಿ, ನಡೀರಿ ಅಂದರು. ಯಾಕೆಂದರೆ ಮಲಗಿದ ಕೂಡಲೇ ತಿರುಗಿ ಆಕ್ಸಿಜನ್ ಲೆವೆಲ್ ಆಗೋ ಚಾನ್ಸಸ್ ಉಂಟು, ಕೀಪ್ ಅವೇಕ್ ಅಂದರು. ನಾನು 10 ಬೆಳಿಗ್ಗೆ 4 ಗಂಟೆವರೆಗೆ ಓಡಾಡಬೇಕಾದ್ರೆ, ಈ ಏಜಲ್ಲಿ ಕೊರೋನಾ ಬಂದಾಗ ಆಗಬೇಕಾದ್ರೆ ನನ್ನ ಸಪ್ಲಿಮೆಂಟ್ ನನಗೆ ಎಷ್ಟು ಹೆಲ್ಪ್ ಮಾಡಿತ್ತು ಅಂತ ನೀವೇ ಯೋಚನೆ ಮಾಡಿ. ಸರ್ ಹೇಳಿದ್ರು 3 ವರ್ಷದ ಹಿಂದೆ ನನ್ನ ತೋಟದ ಕಂಡೀಷನ್ ಹೇಗಿತ್ತು ಅಂತಂದರೆ, ತೋಟದ ಪ್ರತಿ ಒಂದು 1500 ಗಿಡದ ಗರಿನೂ ಜೋತ ಬಿದ್ದಿತ್ತು. ನಮ್ಮ ಯಜಮಾನರು ಇರುವಾಗ ಒಳ್ಳೆ ಕಂಡೀಷನಲ್ಲಿತ್ತು. ಆ ವರ್ಷ ನಾನು 54 ಕ್ವಿಂಟಲ್ ಅಡಿಕೆ ಕೊಯ್ತಿದ್ದೆ. ನೋಡಿ ಅವರಿಗೆ ಶಾಕ್, ಯಾಕಂದರೆ ಓಂಕಾರ್ ಸರ್ಗೆ ನಮ್ಮ ಯಜಮಾನರದ್ದು ಪರಿಚಯ ಇತ್ತು. ಅಂಥ ಒಳ್ಳೆ ಕಂಡೀಷನಲ್ಲಿ ತೋಟ ಈ ಸ್ಥಿತಿಗೆ ಬಂತಲ್ಲ ಅಂತ. ಅವತ್ತು ಅವರೇ ಹೇಳಿದ ಹಾಗೆ ಚಾಚು ತಪ್ಪದೆ ಪ್ರತಿ 3 ಮಂತ್ಸ್ ಒನ್ಸ್ ನಾನು ಗೊಬ್ಬರ ಹಾಕ್ಕೊಂಡು ಬಂದೆ. ಆ ವರ್ಷ 54 ಕ್ವಿಂಟಲ್ ಕೊಡದೆ, ನೆಕ್ಸ್ಟ್ ಇಯರ್ 115 ಕ್ವಿಂಟಲ್, ದಿಸ್ ಇಸ್ ದ ಥರ್ಡ್ ಇಯರ್ 207 ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇಷ್ಟೆಲ್ಲ ಮೂಲ ಕಾರಣ ನನ್ನ ಮೋದಿ ಕೇರ್ ಅಚ್ಚರಿಗೋಸ್ಕರ ನಾನು ಸಮೀರ್ ಮೋದಿ ಅವರಿಗೂ ನಮ್ಮ ಅಪ್ಲೈನಾದ ಬಿಜೆಪಿ ಬ್ರದರ್ಸಿಗೆ ನನ್ನ ಹ್ಯಾಪಿ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು.